ಬರ್ತೇನೆ ಅಂತ ಹೇಳಿಹೋದರು. ಇಷ್ಟಾದವರು ಇನ್ನ ಬರಲೇ ಇಲ್ವಲ್ಲ. ಅಣ್ಣನವರು ಇನ್ನೇನು ಬರಬಹುದು, ಅದು ಬಂದೇ ಬಿಟ್ರು. ಅಣ್ಣ ಈಗ ಬಂದೇನ ಮಾತಂಗಿ. ಅಣ್ಣ ಬಾ, ಅಣ್ಣ ಮೊದಲು ಪ್ರಸಾದ ತೆಗೆದುಕೋ ಬಾ. ಮಾರ್ಕೆಟ್ಗೆ ಹೋದವನು ಬರೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ದೆ? ತಂಗಿ, ಈ ನಿನ್ನ ಅಣ್ಣ ಮಾರ್ಕೆಟ್ಗೆ ಹೋಗಿ ಬರಲು ತಡ ಮಾಡಿ ಬರಲು ಕಾರಣ ಇದ್ದಾಳಲ್ಲಮ್ಮ, ಈ ನಿನ್ನ ತಿಂಗಿರ್ವಿಲ್ಲ ತಿಂಗಿಗಳೇ ಕಾರಣ. ನೀವು ಪೇಟೆಗೆ ಹೋಗಿ ಬರೋದಕ್ಕೆ ನಾನ್ ಕಾರಣನ? ಯಾಕೆ ನಾನೇನ್ ಮಾಡಿದ್ದೀನಿ ನಿಮಗೆ? ಏ ಬರಬಲ್ಲ, ಮಾಡೋ ತಪ್ಪು ಮಾಡ್ಕೆ ಮಾತು ಕಾಣಿಸ್ಕೊಂಡೆಲ್ಲ ಕಾಣಿಕೆ ಸರ್, ನನ್ನ ನೋಡಕ್ಕಲ್ಲ. ಅಲ್ಲ, ಹೋದವರು ಸಂಗಮನಾಥನ ಪಾಲ್ಕಿ ನಂದಿಕೋಲೆ ಮೆರವಣಿಗೆಯಿಂದ ಬೆಣ್ಣ ಹತ್ತಿ ತಡೆದ ಮನೆಗೆ ಬಂದಾಗ ಹಾಸಿ ಸುಳ್ಳಿ ಹೊರಗೆ ಹಿಟ್ಟಾಕಿ ನೀನ ನಿಮ್ಮ ಅತ್ತಂಗ್ಯಾರ. ನನಗೇನಾರ ಅನ್ರಿ, ನಾ ಅನಿಸ್ಕೊಡ್ತೇನೆ. ನಮ್ಮ ಅತ್ತಂಗ್ಯರ ಸುದ್ದಿಗೆ ಏನಾರ ಬಂದ್ರ ಬ್ಯಾರೇನ ಆಗ್ತೈತೆ. ಏನ್ ಮಾಡ್ತಾರ? ನಿಮ್ ಅತ್ತಂಗಿಯರ್ ಬ್ಯಾರೆ ಮಾಡ್ರ, ನಮ್ಮ ಅತ್ತಮ್ಮರು ಅವ್ರ ಬ್ಯಾರೆ ಮಾಡಕ್ ಗೊತ್ತಾರಿಲ್ಲ ರೆಡಿ. ಗಂಡಾಗಿ ನೀವೇ ಹಿಂಗಂದ್ರ ಮತ್ತ ಇನ್ನ ಅವ್ರು ಯಾಕೆ ಸುಮ್ ಕುಂದಿರ್ತಾರ ಅವ್ರು ಅಣ್ಣವ್ರ? ಮತ್ತೆ ನೀವ್ ಏನಾರ ಮಾಡ್ಬೇಕು ನಿಮ್ ಅತ್ತಂಗಿಯರ್ ಸುದ್ದಿ ತೆಗೆದು ಅದಕ್ಕೆ ನಾವು ನಾವು ಅಂತಮ್ಮರು ಬಿಡ್ತೀವಿ ಅವ್ರಿಗೆ. ಅಲ್ಲ, ಹೋದವ್ರು ಸಂಗಮನಾಥನ ಪಾಲ್ಕಿ ಉತ್ಸವ ಮಾಡಿ ಮನೆಗೆ ಬರ ಅಂದಾಗ ನನಗ ಹಸಿರದಡಿ ಏಕಲ ಸೀರಿ ಬೇಕು, ಇಲ್ಲಕ ಚಲೋ ಪಿತಾಂಬರ ಸೀರಿ ಬೇಕ, ಮುಂದಿನ ಸಂಗಮನ ಜಾತ್ರೆ ಕೂಡ ನೀ ಸೀರಿ ತಂದು ಕೊಟ್ಟಿ ನನಗ ನಿನಗ ಹಿಂಗ ಇರ್ಲಿಕ್ಕಂದ್ರ ಹಿಂಗಂತ ಹೇಳಿದ್ದೆಲ್ಲ ನೆನಪೈತಿಲ್ಲ? ಅದಕ್ಕಾಗಿ ನಿನಗೆ ಇಷ್ಟವಾದ ಸೀರೆ ತರಬೇಕಾದ್ರೆ ಈ ಹೊತ್ತಾಗಿತ್ತು ನೋಡ. ಹಾ ನೋಡಮ್ಮ ತಂಗಿ, ಇತ್ತು ನಮ್ಮ ಸುಕ್ಷೇತ್ರ ಶ್ರೀಗಿರಿ ಉಪ್ಪಳಗಿರಿ ಸಂಗಮೇಶ್ವರ ಜಾತ್ರಾ ಮಹೋತ್ಸವ. ಅದಕ್ಕಾಗಿ ತಮ್ಮ ತಂಗಿಯರಿಗೆ ಬಟ್ಟೆ ತರಲು ಮಾರ್ಕೆಟ್ ಹೋಗಿದ್ದೆ. ತೆಗೆದುಕೊಳ್ಳಮ್ಮ ತಂಗಿ, ಈ ಸಂಗಮನಾಥನ ಜಾತ್ರಾ ನಿಮಿತ್ತವಾಗಿ ನಿನ್ನ ಅಣ್ಣ ಕೊಟ್ಟ ಉಡುಗೊರೆಯನ್ನು ತೆಗೆದುಕೊಳ್ಳಮ್ಮ. ತಂಗಿ, ಅಂದ ಹಾಗೆ ತಮ್ಮ ವಿಶ್ವ ಮನೆಯಲ್ಲಿ ಕಾಣುತ್ತಿಲ್ಲವಲ್ಲ, ಎಲ್ಲಿ ಇದ್ದಾನಮ್ಮ? ಒಳಗಡೆ ಇದ್ದಾನೆ ಅಣ್ಣ. ತಮ್ಮ ವಿಶ್ವ, ವಿಶ್ವ ಬಾರಪ್ಪ. ಸಂಗಮೇಶ್ವರ ಜಾತ್ರೆಗೆ ಬರುವ ನನ್ನ ಸ್ನೇಹಿತರಿಗೆಲ್ಲ ಬೇಕು ಅಂತಲೇ ಫೋನ್ ಮುಖಾಂತರ ಕೇಳ್ತಾ ಇದೆಯಲ್ಲ. ಒಳ್ಳೇದನ್ನೇ ಮಾಡಿದ್ದೆ ಪಾತಮ್ಮ. ಯಾಕಂದ್ರ ಒಂದು ಜಾತ್ರೆ ಆಗ್ಬೇಕಂದ್ರೆ ಊರಾಗ ಒಂದು ಏನಾರ ಕಾರ್ಯಕ್ರಮ ಆದ್ರೆ ಬರೀ ನಾವು ಊರಾನವರು ಕೂಡಿಕೊಂಡು ಮಾಡಿದ್ರೆ ಜಾತ್ರೆಗೆ ಸೊಬಗಂಡೋಗಿರಂಗಿಲ್ಲ. ಹೆಣ್ಣು ಮಕ್ಕಳು ಬರಬೇಕು, ಹಳೆಗಳು ಬರಬೇಕು, ಬೀಗರು ಬರಬೇಕು, ಪಿತೃ ಬರಬೇಕು, ದೋಸ್ತರು ಬರಬೇಕು, ಸೊತ್ತು ಏಳಲ್ಲಿ ಮಂದಿ ಬರಬೇಕು ಅಂದಾಗ ಸಂಗಮನಾಥನ ಜಾತ್ರೆಗೆ ಅನ್ನೋದು ಸೋಮೆ ಅನ್ನೋದೊಂದು ಇರ್ತೈತಿ. ಹಾ ನೋಡಪ್ಪ, ನಿನಗ ಜಾತ್ರೆಗೆ ಹೊಸ ಬಟ್ಟೆ ತಂದಿದ್ದೇನೆ. ಹೌದಾ? ತೆಗೆದುಕೊಳ್ಳ ಮಾತಪ್ಪ, ಜಾತ್ರಾ ವಿಶೇಷವಾಗಿ ನಿನ್ನ ಅಣ್ಣ ಕೊಟ್ಟ ಬಟ್ಟೆಯನ್ನು. ಹಾ ನೋಡಪ್ಪ, ಅದು ಅಲ್ಲದ ಜಾತ್ರೆಗೆ ನಿನ್ನ ದೋಸ್ತರಿಗೆ ಬಾ ಅಂತ ಫೋನ್ ಮಾಡಿ ಅಂತ ಹೇಳಿಲ್ಲ ನೋಡು? ಒಂದೂರು ಬಿಟ್ಟು ಒಂದೂರಿಗೆ ಬಂದಿರ್ತಾರ, ಅವರಿಗೆ ಊಟ ಉಪಚಾರ ಯಾವುದಕ್ಕೂ ಕಡಿಮೆ ಮಾಡಬೇಡ. ಜಾತ್ರೆ ಮುಗಿಸ್ಕೊಂಡು ಊರಿಗೆ ಹೋಗುವ ಹೊತ್ತಾಗ ಅವ್ರ ಅಣ್ಣನ ಮಕ್ಕಳಿಗಾಗಲಿ, ಅವ್ರ ಅಕ್ಕಂಗಿಯರ ಮಕ್ಕಳಿಗಾಗಲಿ, ಅವ್ರ ಮದ್ಭುತಾದ ತಮ್ಮ ತಂಗಿಯರಿಗಾಗಲಿ ಏನಾದರೂ ಸಾಮಾನು ಕೊಡಿಸ್ಕೊಡಕ್ಕೆ 5000 ರೂಪಾಯಿ ಹಣ ತೆಗೆದುಕೊಳ್ಳಪ್ಪ. ಏನಲ್ಲ ಇದು, ಪೂಜಿಸುವ ಪುಷ್ಪಕ್ಕಿಂತ, ಆರಾಧಿಸುವ ದೇವರಕ್ಕಿಂತ, ಈ ಗಳಿಸುವ ಹಣಕ್ಕಿಂತ ಈ ತಮ್ಮ ತಂಗಿಯರ ಮೇಲೆ ಇಷ್ಟೊಂದು ಪ್ರೀತಿ ಅಣುಕುಪ ತೋರಿಸ್ತಾ ಇದೆಯಲ್ಲ, ಈ ನಿನ್ನ ಉಪಕಾರವನ್ನ ಯಾವ ಜನ್ಮದಲ್ಲಿ ನಾವು ಮರೆಯೋದಿಲ್ಲಣ್ಣ. ನಿನ್ನ ಪಾದದಾನಿಗೆ ಸತ್ಯ, ನಾ ಪಾದಾನಿಗೆ ತಮ್ಮ. ಹೌದಣ್ಣ, ಅಣ್ಣ ತಮ್ಮ ತಂಗಿರನ್ನ ಜೋಪಾನ ಮಾಡಿದ ಈ ನಿನ್ನ ಕೀರ್ತಿ ಅಪಾರವಾದದ್ದು. ಹಸಿದು ಬಂದ ತಮ್ಮ ತಂಗಿಯರಿಗೆ ತಾಯಿಯಂತೆ ಪ್ರೀತಿ ತೋರಿಸಿ ಕೈ ತುಂಬಾ ತುತ್ತು ತಿನ್ನಿಸಿ ತಮ್ಮನ್ನು ಬೆಳೆಸಿದೆಯಾ? ಅದು ಅಲ್ಲದೆ ವಿದ್ಯೆ ಕಲಿಸಿ ಬುದ್ಧಿವಂತರನ್ನಾಗಿ ಮಾಡಿದೆಯಾ? ನಾ ಬೇಡ್ದಾಗ್ಲೆಲ್ಲ ಕೈ ತುಂಬಾ ಖರ್ಚಿಗೆ ಹಣ ಕೊಟ್ಟಿದೆಯಾ? ಹಬ್ಬ ಹರಿದನಕ್ಕೆ ಹೊಸ ಬಟ್ಟೆಗಳನ್ನ ಕೊಡ್ಸಿದೆಯಾ? ಮಹಾಲಕ್ಷ್ಮಿ ಅಂತ ಅತ್ತಿಗೆ, ಧರ್ಮರೇನಂತ ನಮ್ಮಣ್ಣ, ನಿಮ್ಮಂತ ಅಣ್ಣ ಅತ್ತಿಗೆರನ್ನ ಇಷ್ಟೆಲ್ಲ ಭಾಗ್ಯನ ಪಡೆದಿದ್ದೀವಲ್ಲ, ನಾವು ನಿಜವಾಗ್ಲೂ ಪುಣ್ಯವಂತರಣ್ಣ, ಪುಣ್ಯವಂತರು. ತಂಗಿ, ಈ ನಿನ್ನ ಅಣ್ಣ ಯಾವ ದೊಡ್ಡ ಸಾಧನೆ ಕೆಲಸ ಮಾಡಿದ್ದೇನೆ ಅಂತ ಈ ನಿನ್ನ ಅಣ್ಣನನ್ನು ನಮ್ಮ ಗೆಳತ್ರಕ್ಕೆ ಹೋಗ್ತಾ ಇರುವಿರಿ.
ನೋಡಮ್ಮ ನಮ್ಮ ತಾತ ಮುತ್ತಜ್ಜನರು ತಂದೆ ತಾಯಂದ್ರು ಕಷ್ಟಪಟ್ಟು ಬೆವರು ಸುರಿಸಿ ಸಿಕ್ಕಾಪಟ್ಟಿ ಆಸ್ತಿ ಗಳಿಸಿಟ್ಟು ಹೋಗ್ಯಾರ ಕಳಿಸಿಟ್ಟ ಆಸ್ತಿಯೊಳಗ ಬೆವರು ಸುರಿಸಿ ದುಡಿಮೆ ಮಾಡುತ್ತಾ ನಿಮ್ಮನ್ನು ಜೋಪಾನ ಮಾಡ್ಕೊತ ಬಂದೇವಿ ಅಂದಾಗ ಇದರ ನನ್ನದಂತ ದೊಡ್ಡ ಕೆಲಸ ಇಲ್ಲಮ್ಮ ನೋಡಲ್ಲಿ ನಿಮ್ಮ ಅತ್ತಿಗೆ ಬಾವು ಬೆಕ್ಕಿನ ಗತಿ ಈಗ ಹರ್ಕೊಂಡ್ ತಿನ್ಲೋ ಇನ್ನಟ್ಟಿ ತರ್ಕೊಂಡ್ ತಿನ್ಲೋ ತಿರುಗಿಸಿಂದ ಹೆಂಗ ಕಟ್ಟಿಕೊಂಡಿಲ್ಲ ನೋಡಕತ್ತೇಳ ತಂಗಿಗೆ ಸೀರೆ ಕೊಟ್ಟ ತಮ್ಮಗ ಡ್ರೆಸ್ ಕೊಟ್ಟ ತನ್ನ ತಡ್ಕೋ ತರ್ಲಿಲ್ಲ ಗೊತ್ತಾಯ್ತಲ್ಲ ವಿಷಯ ಇದ ನೋಡ ಮಾರ್ಕೆಟ್ ನಾಗ ಗದ್ದ ಮಾಡಿ ಸೀರೆ ತಗೋ ಉಟ್ಕೋ ಒಂದು ಸೆರಗ ಬಿಟ್ಟು ನಾಳೆ ಪಲ್ಲಕ್ಕಿ ಉತ್ಸವ ನಡೆದ ನಾಲ್ಕು ಮಂದಿಗೆ ಕೊಡುವ ಅಂತ ಅಡ್ಡಾಡಿ ನಿನ್ನ ಮೆರವಣಿಗೆ ತೆಗೆದಕ್ಕೆ ಅವಾಗ ಯಾಕಣ ಅತ್ತಿಗೆ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೆಯಾ ನೀನು ನೋಡಪ್ಪ ಯಾವಾಗಲೂ ನಿಮ್ಮ ಅತ್ತಿಗೆ ಸ್ವಲ್ಪ ನನ್ನ ಕಿವಿ ಹಿಂಡಿದಾಗ ಅಕ್ಕಿದಕ್ಕೆ ಜೀವ ಸಮಾಧಾನ ಇರ್ತದೆ ನಿನ್ನ ಮಾತು ಸದಾಕಾಲ ನಮಗೆ ಸಂತೋಷ ಉಂಟು ಮಾಡುತ್ತೆ ಅಣ್ಣ ಅಣ್ಣ ಚಿಕ್ಕನಿರುವಾಗಲೇ ತಂದೆ ತಾಯಿಯನ್ನು ಕಳ್ಕೊಂಡು ನಾವು ತಂದೆಯು ನೀನಾಗಿ ತಾಯಿಯು ನೀನಾಗಿ ಬಂಧು ಬಳಗುವು ಎಲ್ಲವೂ ನೀನಾಗಿದೀಯ ಅಣ್ಣ ರಕ್ತದಲ್ಲಿ ಕರುಳು ಬಂಧುವಾಗಿ ಪ್ರೀತಿಯಲ್ಲಿ ಅಣ್ಣನಾಗಿ ಮಮತೆಯಲ್ಲಿ ತಾಯಿಯಾಗಿ ಬೆನ್ನು ಹಿಂದೆ ತಂದೆಯಾಗಿ ಜೊತೆಯಲ್ಲಿ ಸ್ನೇಹಿತನಾಗಿ ನಮ್ಮನ್ನ ಸಾಕಿ ಸುಲಿವಿ ದೊಡ್ಡನೋಗಿ ಮಾಡಿದೀಯ ಅಣ್ಣ ನಾವು ಬೇಡಿದ್ದೇನೆ ಕೊಡಿಸಿದ್ದೀಯ ನಾವು ಮಾಡಿದ್ದೇನೆ ಮಾಡಿಸಿದ್ದೀಯ ಆದ್ರೆ ಅಣ್ಣ ಒಂದೇ ಒಂದು ಮಾತನ್ನು ನಾನು ಕೇಳಬೇಕಂತ ಮಾಡ್ತಾ ಇದ್ದೇನೆ ತಮ್ಮ ಹುಟ್ಟಿನಿಂದ ಇಂದಿನವರೆಗೂ ಈ ನಿನ್ನ ಅಣ್ಣನನ್ನು ತಮ್ಮ ಒಂದು ದಿನ ಯಾವ ಮಾತು ಕೇಳ್ತಂತ ಅಂದಿಲ್ಲ ಅಂದ್ರೆ ಇವತ್ತ ಈ ನಿನ್ನ ಅಣ್ಣನ ಒಂದು ಮಾತು ಕೇಳ್ತನಂತ ಯಾಕೋ ಬೈದಿಂದ ಹೇಳಕತ್ತಿಲ್ಲ ಒಂದು ಮಾತು ಯಾಕ ಈ ನಿನ್ನ ಅಣ್ಣಗ ಸಾವಿರ ಮಾತು ಕೇಳು ಕುತ್ತಿಗೆಗೆ ಸಾವಿರ ಸಂಕೇತಗಳು ಬಂದರು ಈ ನಿನ್ನ ಅಣ್ಣ ತಮ್ಮ ತಂಗಿಯರ ಮಾತು ನಡೆಸಿಕೊಡಲು ಸದಾ ಸಿದ್ಧನಿದ್ದಾನೆ ತೆಗೆದುಕೊಳ್ಳಪ್ಪ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ತಲೆಯೆತ್ತಿದ ಮಣಿತನ ನಂಬುದು ಮುತ್ತಜ್ಜನ ಕಾಲದಿಂದಲೂ ಧರ್ಮದಲ್ಲಿ ಬಂದ ಮಣಿತನ ನಂಬುದು ನಮ್ಮ ಜನ್ಮ ಉಸಿರಿರುವರೆಗೂ ಈ ಮಣಿತನ ಧರ್ಮಕ್ಕೆ ಕೈ ಎತ್ತಬೇಕು ಬೇಡಿದವರಿಗೆ ಬೇಕಾದನ್ನು ಕೊಟ್ಟು ಕಳಿಸಬೇಕಂತ ತಮ್ಮಲ್ಲಿ ಕೇಳ್ಕೋತಾ ಇದ್ದೇನೆ ನಾನು ಅಷ್ಟೇ ಆಯ್ತಪ್ಪ ತಮ್ಮ ತಂಗಿರ ಆಸೆಯಂತೆ ನನಗೆ ಎಷ್ಟೇ ಕಷ್ಟಗಳು ಬಂದರೂ ತಮ್ಮ ತಂಗಿಯರು ನನ್ನ ಹೃದಯ ಮಧ್ಯದಲ್ಲಿಟ್ಟು ಜೋಪಾನ ಮಾಡ್ತಾ ಇದ್ದೀನ ಆದ್ರೆ ಇದ್ದಿಲ್ಲ ನಾಳೆ ಯಾವುದಾದ್ರೂ ಸ್ವಾರ್ಥಿ ಶ್ರೀಮಂತರಿಂದಾಗಲಿ ಕಟುಕ ವ್ಯಾಪಾರಸ್ಥರಿಂದಾಗಲಿ ಭ್ರಷ್ಟ ರಾಜಕಾರಣಿಗಳಿಂದಾಗಲಿ ಏನಾದ್ರೂ ಈ ಧರ್ಮವಂತದ ಆ ದೇಶದ ಧರ್ಮದ ಬಾಯಿನಲ್ಲಿ ಕರ್ಮದ ಕಣ್ಣೀರು ಹಾಯಿಸಲು ಏನಾದ್ರೂ ಕುತಂತ್ರ ನಡೆಸಿದ್ರು ಕೂಡ ಹಸಿದು ಬಂದವರಿಗೆ ಅನ್ನ ಹಾಕುವುದನ್ನು ಬಿಡುವುದಿಲ್ಲ ಭೋಗಿ ಜಂಗುವರಿಗೆ ದಾನ ನೀಡುವುದನ್ನು ಬಿಡುವುದಿಲ್ಲ ಕಷ್ಟ ಐತಂತಿ ಧರ್ಮವಂತರ ಮಾಡ್ತಾರೆ ಬಂದ ಕಣ್ಣೀರು ಸುರಿಸಿ ನಿಂತ್ರ ಅವರ ಕಣ್ಣೀರು ಒರೆಸಿ ಕೈಲಾದ ಮಟ್ಟಿಗೆ ಅವರಿಗೆ ಕಾಸು ಕೊಟ್ಟು ಕಳಿಸ್ತೀನಿ ಆತೇನಪ್ಪ ಈ ನಿನ್ನ ಅಣ್ಣ ನಡೆಸಿಕೊಡೋ ಮಾತು ಸತ್ಯವೇನಪ್ಪ ತೆಗೆದುಕೊಳ್ತೀನಿ ಸರಿ ಹಾಗಾದ್ರೆ ಬನ್ನಿ ನಾವೆಲ್ಲೂ ಸಂತೋಷದಿಂದ ಆ ದೇವರ ಗುಡಿಗೆ ಹೋಗಿ ಸಡಗರದಿಂದ ಜಾತ್ರೆ ಮಾಡೋಣ ಆಯ್ತು ನಡೆಯರಮ್ಮ ನೋಡು ಅರ್ಧ ಶ್ರೀಸಲಗಿರಿ ಎನಿಸಿಕೊಂಡಿರುವ ಸುಕ್ಷೇತ್ರ ಸಂಗಮನಾಥನ ಜಾತ್ರಾ ನಿಮಿತ್ತ ಈ ಒಂದು ಸಂಗಮನಾಥನಿಗೆ ಬೇಡಿಕೊಳ್ಳುವುದೇನೆಂದರೆ ಈ ಧರ್ಮವಂತರ ಮನೆತನದಲ್ಲಿ ಸದಾ ಹಾಲು ಉಕ್ಕಿದಂತೆ ಉಕ್ಕಲಿ ಅಣ್ಣ ತಮ್ಮ ಅಂದರು ನಗುನಗುತ್ತ ಬಾಳಿ ಎಂದು ಅವನಿಗೆ ನಮಸ್ಕರಿಸುತ್ತಾ ಒಂದು ಸಮರದ ಗೀತೆಯನ್ನು ಹಾಡೋಣಮ್ಮ ಸಂಗ್ರಹ
ಮಂದ್ಯಾಗ ಮಾಡುವಂತ ಕೆಲಸ ಅಲ್ಲ ರೀ. ಇದ್ದರ ನಾತಿಲ್ಲ ಸಾಕು, ಒಂದ್ ಪ್ರೇಮ ಇದೆ ಆಡ್ಕೊಂಡು